ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಇವಾಗ ಝೂಮ್ ಕ್ಲೌಡ್ ಮೀಟಿಂಗ್ ಅನ್ನೋ ಆ್ಯಪ್ನ ಕನ್ನಡದಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಝೂಮ್ ಆ್ಯಪ್ ತೆಗೆದೆ, ಸೆಟ್ಟಿಂಗ್ಸ್ಗೆ ಹೋದೆ, ವರ್ಷನ್ ನೋಡಿದೆ, ಹೊಸ ವರ್ಷನ್ ಇದೆ, ಸೆಂಡ್ ಫೀಡ್ಬ್ಯಾಕ್ ಅಂತ ಇದೆ, ಫೀಡ್ಬ್ಯಾಕ್ ಏನಾದ್ರು ತೊಂದರೆ ಆದ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಮೀಟಿಂಗ್ ಹೋದೆ, ಅಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಬೋದು. ಆಲ್ವೇಸ್ ಮ್ಯೂಟ್ ಮೈ ಮೈಕ್ರೋಫೋನ್ ಅಂತ ಇದೆ, ಆಲ್ವೇಸ್ ಮ್ಯೂಟ್ ಮೈ ಟರ್ನ್ ಆಫ್ ಮೈ ವಿಡಿಯೋ ಅಂತ ಇದೆ, ಆಮೇಲೆ ಆಲ್ವೇಸ್ ಶೋ ಮೈ ವಿಡಿಯೋ ಪ್ರಿವ್ಯೂ ಅಂತ ಇದೆ, ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಅಂತ ನೋಡ್ಬೋದು. ಆಮೇಲೆ ಸ್ಕಿನ್ ಕಲರ್ಗೂ ಯೂಸ್ ಮಾಡ್ಬೋದು, ಡಿಫಾಲ್ಟ್ ಯೂಸ್ ಮಾಡಿ ಯಾವಾಗಲೂ. ಆಮೇಲೆ ವಾಪಸ್ ಬಂದು ಸೈನ್ ಇನ್ ಕೊಟ್ಟೆ, ಸೈನ್ ಇನ್ ಕೊಟ್ಟು ಅಲ್ಲಿ ಇಮೇಲ್ ಅಡ್ರೆಸ್ ನಿಮ್ಮದು ಫಿಲಪ್ ಮಾಡಿ. ನಾನು ಇವಾಗ ಎಕ್ಸಾಂಪಲ್ಗೆ ಏನೋ ಒಂದು ಕೊಟ್ಟೆ, ಇವಾಗ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಕೊಡ್ಬೋದು. ಅಥವಾ ಡೈರೆಕ್ಟಾಗಿ ನೀವು ಗೂಗಲ್ಲು ಫೇಸ್ಬುಕ್ SSO ಇಂದ ಡೈರೆಕ್ಟಾಗಿ ಸೈನ್ ಇನ್ ಮಾಡ್ಬೋದು. ವಾಪಸ್ ಬಂದು ಮೀಟಿಂಗ್ ಜಾಯಿನ್ ಮೀಟಿಂಗ್ ಹೋಗಿ, ಇವಾಗ ಮೀಟಿಂಗ್ ID ಕಂಪಲ್ಸರಿ ಇರಲೇಬೇಕು, ಹೋಸ್ಟ್ ಜೊತೆ ಜಾಯಿನ್ ಆಗಬೇಕು ಪಾರ್ಟಿಸಿಪೇಂಟಾಗಿ ಅಂದರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು 1234567899 ಅಂತ ಕೊಟ್ಟಿದ್ದೀನಿ, 10-digit ನಂಬರು. 10-digit ನಂಬರ್ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವುದೇ ಐಡಿ ಆದರೂ. ಇವಾಗ ಪರ್ಸ್ನಲ್ ಲಿಂಕ್ ನೇಮ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಪ್ರಿಪೇರಿಂಗ್ ಮೀಟಿಂಗ್ ಅಂತ ಬರ್ತಾ ಇದೆ, ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಹೋಸ್ಟ್ ಏನೋ ಸ್ಟಾರ್ಟ್ ಮಾಡಿಲ್ಲ ಅಂದರೆ. ಅಕಸ್ಮಾತ್ ವಾಪಸ್ ಬಂದು ಇಲ್ಲಿ ಇಮೇಲ್ ID ನಿಮ್ಗೆ ಸೈನ್ ಅಪ್ ಮಾಡ್ಬೋದು. ಇಮೇಲ್ ID ಹಾಕ್ಬಿಟ್ಟು ಫಸ್ಟ್ ನೇಮು ಲಾಸ್ಟ್ ನೇಮ್ ಇದೆ, ಆಮೇಲೆ ಅಗ್ರಿ ಅಂತ ಕೊಟ್ಬಿಟ್ಟು ನೀವು ಇದು ಮಾಡ್ಬೋದು, ಸೈನ್ ಅಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನೋ ಕೊಡ್ತಾ ಇದ್ದೀನಿ ನೋಡಿ, ಐ ಅಗ್ರಿ ಅಂತ ಕೊಟ್ಟೆ, ಸೈನ್ ಅಪ್ ಮಾಡ್ಬೋದು. ಥ್ಯಾಂಕ್ ಯು.